ನನ್ನ ಪ್ರಿಯ ಮಿತ್ರರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆದಂತಹ ಕುಮಾರಸ್ವಾಮಿಯವರೇ, ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಸ್ನೇಹಿತರಾದ ಗೋಪಾಲಕೃಷ್ಣ ಬೇಳೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ, ಇವತ್ತು ಅಪರೂಪವಾದಂಥ ಈ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎರಡೇ ದಿವಸದಲ್ಲಿ ನಾವು ಹೇಳಿ ತಿಳಿಸಿದಾಗ ತಾವೆಲ್ಲ ಅತ್ಯಂತ ವಿಶ್ವಾಸದಿಂದ ಪ್ರೀತಿಯಿಂದ ಇಲ್ಲಿ ಬಂದು ಸೇರಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತು ಮಧು ಬಂಗಾರಪ್ಪನವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಒಂದೇ ನಮ್ಮ ಪ್ರಾರ್ಥನೆ. ಅವರು ಇವತ್ತು ಲೋಕಸಭೆಗೆ ಹೋಗಬೇಕು, ಅಲ್ಲಿ ನಮ್ಮ ಸಮಸ್ಯೆಯನ್ನು ಲೋಕಸಭೆಯಲ್ಲಿ ಎತ್ತಿ ಹೇಳ್ತಕ್ಕಂಥ ಧ್ವನಿ ಅವ್ರ ಹತ್ರ ಇರೋದ್ರಿಂದ ಆ ಕೆಲಸ ಆಗುತ್ತೆ ಅಂತ ನಂಬಿಕೆ ವಿಶ್ವಾಸ ಇದೆ. ಇವತ್ತು ನಮಗೆ ಈ ಒಂದು ಸನ್ನಿವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದು ಮಧು ಬಂಗಾರಪ್ಪನವರ ಗೆಲ್ಸೋದಕ್ಕೆ ಏನೊಂದು ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿ ತಮಗೆ ಮತ್ತೊಮ್ಮೆ ತಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಇವತ್ತು ಮಧು ಬಂಗಾರಪ್ಪನವರ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಸನ್ಮಾನ್ಯ ಕಾಗೋಡು ಸಾಹೇಬರಿಗೆ.